ಕೆಲವರು ತುಂಬಾನೇ ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಾ ಇದ್ರು. ಆಮೇಲೆ ಚಾನಲ್ ಅಲ್ಲಿ ಒಂದ್ 20 ದಿನ ಆಯ್ತು ವಿಡಿಯೋಸ್ ಏನು ಅಪ್ಲೋಡ್ ಮಾಡಲಿಲ್ಲ, ಏನು ನಾನು ವಿಡಿಯೋಸ್ ಮಾಡಿಲ್ಲ. ಹಾಯ್ ಫ್ರೆಂಡ್ಸ್, ಹಾಲೆಂಡ್ ಅಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೇಯಾ ರಾಕೇಶ್. ಸೊ ನನ್ನ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿದೆ ನಿಮಗೆ ನಾನು ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ, ಏನು ಮಾತಾಡ್ತೀನಿ ವಿಡಿಯೋದಲ್ಲಿ ಅಂತ ಆಲ್ರೆಡಿ ನಿಮ್ಗೆ ಇವಾಗ ಗೊತ್ತಾಗಿದೆ. ನಾನು ಯೂಟ್ಯೂಬ್ ವಿಡಿಯೋ ಅಂದರೆ ನಮ್ಮ ಚಾನಲಲ್ಲಿ ಒಂದು 20 ದಿನ ಆಯಿತು ವಿಡಿಯೋಸ್ ಏನು ಅಪ್ಲೋಡ್ ಮಾಡಲಿಲ್ಲ, ಏನು ನಾನು ವಿಡಿಯೋಸು ಮಾಡಿಲ್ಲ. ಸೊ ಏನಕ್ಕೆ ಅಂತ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಆಮೇಲೆ ಪರ್ಸ್ನಲಿ ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ರಿ ಯಾಕೆ ಏನು ವಿಡಿಯೋಸ್ ಬರ್ತಾ ಇಲ್ಲ, ವಿ ಆರ್ ಮಿಸ್ಸಿಂಗ್ ಯು ಅಂತ. ಆ್ಯಕ್ಚುಲಿ ಏನಾಯಿತು ಅಂದರೆ ಲೈಕ್ ನನ್ನ ಸ್ವಲ್ಪ ಹಿಂದಿನ ವೀಡಿಯೋಸ್ಗಳಿಗೆಲ್ಲ ಕೆಲವರು ತುಂಬಾನೇ ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಯೂಟ್ಯೂಬಲ್ಲಿ ಅಷ್ಟು ತುಂಬ ಜಾಸ್ತಿ ಕಮೆಂಟ್ ಮಾಡ್ತಿರಲಿಲ್ಲ, ಆದರೆ ನನಗೆ ಪರ್ಸ್ನಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಬಂದು ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾ, ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿ ಹಾಕ್ತಾಯಿದ್ರು. ಅದು ಅಂದರೆ ಕಮೆಂಟ್ಸ್ ಅಂದರೆ ಯಾವ ಥರ ಇರುತ್ತೆ ಅಂದರೆ ಸಜೆಷನ್ಸ್ ಅಲ್ಲ, ಅದು ತುಂಬಾ ಬ್ಯಾಡ್ ಕಮೆಂಟ್ಸ್ ಆಗಿರ್ತಿತ್ತು. ಸೊ ಅದನ್ನೆಲ್ಲ ಓದ್ಬಿಟ್ಟು ನಾನು ತುಂಬಾ ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ. ಮೋಸ್ಟ್ಲಿ ನಾನು ಮಾಡಿರೋ ವೀಡಿಯೋಸ್ ಎಲ್ಲ ಆ ಥರ ಇರ್ಬೋದು, ಯಾಕೆಂದರೆ ಜನರು ನಂಗೆ ಪರ್ಸ್ನಲ್ ಆಗಿ ತುಂಬ ಜನ ನಂಗೆ ಮೆಸೇಜ್ ಮಾಡಿ, ತುಂಬ ಅಂದರೆ ತುಂಬ ಜನ ಅಲ್ಲ, ಒಂದು 3-4 ಜನ ಈ ಥರ ನನಗೆ ನೀವು ನನ್ನ ವೀಡಿಯೋಸ್ ಬಗ್ಗೆ ತುಂಬಾ ಬ್ಯಾಡ್ ಕಮೆಂಟ್ಸನ್ನು ಕೊಡ್ತಾ ಇದ್ರು. ಹಾಗಾಗಿ ನಾನು ಅಂದ್ಕೊಂಡೆ ಮೋಸ್ಟ್ಲಿ ನನ್ನ ವೀಡಿಯೋಸ್ ಆ ಥರ ಇರ್ಬೋದು, ಅದರಿಂದ ಅವರು ಆ ಥರ ಕಮೆಂಟ್ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾನೇ ಸ್ವಲ್ಪ ಹಿಂದೆ ಸರದೆ ಯಾವುದೇ ವೀಡಿಯೋಸ್ ಮಾಡಿಲ್ಲ. ಅದ್ರ ಜೊತೆಗೆ ನನ್ನ ಲೈಫಲ್ಲೂ ತುಂಬಾ ಚೇಂಜಸ್ ಆಯಿತು. ಅಂದರೆ ಒಂದು ಕ್ವಿಕ್ ಲೈಫ್ ಅಪ್ಡೇಟ್ ಕೊಡೋಣ ಅಂದರೆ, ನಾನು ಯಾವ ಕಂಪನೀಲಿ ಇವಾಗ ಕೆಲಸ ಮಾಡ್ತೀನಿ ಅದೇ ಕಂಪನೀಲಿ ನನಗೆ ಸ್ವಲ್ಪ ಪ್ರಮೋಷನ್ ಥರ ಸಿಕ್ಕಿ ಒಳ್ಳೆ ಪೊಸಿಷನಲ್ಲಿ ಇವಾಗ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿ ನಡೀತಿರೋ ಟೈಮಲ್ಲಿ ಈ ಥರ ಎಲ್ಲ ಕಮೆಂಟ್ಸ್ ಆದಾಗ ನನಗೆ ಯಾಕೋ ನಾನು ನನ್ನ ಲೈಫನ್ನು ಹಾಳು ಮಾಡ್ಕೋತಾ ಇದ್ದೀನಿ, ಮೋಸ್ಟ್ಲಿ ಯೂಟ್ಯೂಬ್ ಅಷ್ಟು ನನಗೆ ಸರಿ ಹೋಗಲ್ಲ, ಮೋಸ್ಟ್ಲಿ ನಾನು ಮಾಡ್ತಿರೋ ಕಂಟೆಂಟ್ ಇನ್ನೂ ಚೆನ್ನಾಗಿಲ್ಲ ಅನ್ಸುತ್ತೆ, ಆ ಥರ ಎಲ್ಲ ಏನೇನೋ ತಲೆಗೆ ಬಂದ್ಬಿಟ್ಟು ಸೊ ನಾನು ಅಂದ್ಕೊಂಡೆ ಓಕೆ ನಾನು ಯೂಟ್ಯೂಬ್ ವೀಡಿಯೋಸೇ ಮಾಡೋದಿಲ್ಲ ಅಂತ ಅಂದ್ಕೊಂಡು. ಸೊ ನಾನೇನು ಅಂದ್ಕೊಂಡೆ ಹಾಗೆ ನಿಲ್ಲಿಸ್ಬಾರ್ದು, ಒಂದು ನನ್ನ ಅಂದರೆ ನನ್ನನ್ನು ಇಷ್ಟಪಡೋರು ಇರ್ತಾರಲ್ವ, ಸೊ ಅವ್ರಿಗೊಂದು ಹೇಳಿಬಿಟ್ಟು ವೀಡಿಯೋಸನ್ನು ನಿಲ್ಲಿಸೋಣ ಅಂತ ಅಂದ್ಕೊಂಡು ನಾನು ಇವತ್ತು ಬೆಳಿಗ್ಗೆ ಪೋಸ್ಟ್ ಹಾಕಿದೆ. ನಾನು ಇವತ್ತು ವೀಡಿಯೋಸನ್ನು ಇಲ್ಲಿ ಇವತ್ತಿಂದ ನಾನು ವೀಡಿಯೋಸ್ ಮಾಡೋದಿಲ್ಲ, ಇದೇ ನನ್ನ ಲಾಸ್ಟ್ ವೀಡಿಯೋ ಆಗುತ್ತೆ ಅಂತ ಒಂದು ಮೆಸೇಜ್ ಹಾಕಿದೆ. ಸೊ ಆ ಮೆಸೇಜ್ ಹಾಕಿದ್ಮೇಲೆ ನೀವು ನಂಬ್ತಿರೋ ಇಲ್ವೋ ಎಷ್ಟು ಜನ ಅಂದರೆ ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಆಮೇಲೆ ವಾಟ್ಸ್ಆ್ಯಪ್, ಆಮೇಲೆ ಎಷ್ಟೋ ಜನ ನನಗೆ ಕಾಲ್ ಮಾಡಿ ಸಹ ಕೇಳಿದ್ರು ಯಾಕೆ ಏನಾಯಿತು, ನಿಮ್ಗೆ ಅಷ್ಟೇನಾದರೂ ಇದ್ರೆ ಹೇಳಿ ನಮಗೆ ಹೇಳಿ, ಆಮೇಲೆ ಹುಷಾರಿಲ್ವಾ, ತುಂಬಾ ಜನ ಅಂದರೆ ಎಷ್ಟು ರೆಸ್ಪಾನ್ಸ್ ಸಿಕ್ತು ಅಂದರೆ ನನಗೆ ಶಾಕ್ ಆಯಿತು, ಇಷ್ಟು ಜನ ನನ್ನ ಪ್ರೀತಿ ಮಾಡ್ತಾರ ಅಂತ ಅಂದ್ಕೊಂಡು. ಸೊ ಆವಾಗ ಅನಿಸ್ತು ಓಕೆ ಈ 4 ಜನ ನನಗೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ, ಅದ್ರ ಕಂಪೇರ್ ಮಾಡಿದ್ರೆ ಒಂದು 100 ಜನ ನನ್ನ ಇಷ್ಟಪಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ನನಗನ್ಸ್ತು ಇಲ್ಲ, ನಾನ್ ಮಾಡ್ತಿರೋದು ಯೂಟ್ಯೂಬ್ ವಿಡಿಯೋ ಚೆನ್ನಾಗಿದೆ, ಎಲ್ಲರೂ ನನ್ನ ಇಷ್ಟಪಡ್ತಾ ಇದ್ದಾರೆ, ನಾನು ಇಷ್ಟು ಅಂದ್ರೆ ನನ್ನಲ್ಲಿ ಈಗ ನನ್ನ ಆಫೀಸ್ ಕೆಲಸ, ಆಮೇಲೆ ಮನೆ ಕೆಲಸ, ಫ್ಯಾಮಿಲಿಗೆ ಟೈಮ್ ಕೊಡೋದು, ಮತ್ತೆ ಯೂಟ್ಯೂಬ್ ಟೈಮ್, ಇದೆಲ್ಲ ನೋಡಿದ್ರೆ ಇದನ್ನ ಮೇಂಟೈನ್ ಮಾಡೋದು ಆಕ್ಚುಲಿ ಕಷ್ಟ. ಎಷ್ಟೋ ಜನ ಅನ್ಕೋತೀರಾ ಯೂಟ್ಯೂಬ್ ವಿಡಿಯೋಸ್ ಮಾಡೋದು ತುಂಬಾ ಈಸಿ, ಆದ್ರೆ ತುಂಬಾ ಈಸಿ ಇಲ್ಲ, ಎಷ್ಟೋ ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ, ಎಷ್ಟೋ ಸಲ ರಾತ್ರಿ ಹೊತ್ತು ನಾನು ಕೂತ್ಕೊಂಡು ಎಡಿಟ್ ಮಾಡಿರೋದು ಇರುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ಯಾರ್ದೋ ಒಂದು 4 ಕೆಟ್ಟ ಕಮೆಂಟ್ಸ್ಗೆ ನಾನು ಈ ಥರ ಬೇಜಾರು ಮಾಡಿಕೊಂಡು ಯೂಟ್ಯೂಬ್ ವಿಡಿಯೋಸ್ ಮಾಡೋದು ನಿಲ್ಲಿಸ್ಬಾರ್ದು, ಆ ಡಿಸಿಷನ್ ತಪ್ಪು ಅಂತ ನನಗೆ ಅನಿಸ್ತು. ಸೊ ಹಾಗಾಗಿ ಈ ಎಲ್ಲ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು, ಎಲ್ಲ ಒಂಥರ ಮಿಕ್ಸ್ ಫೀಲಿಂಗ್ಸ್ ಅಂತಾನೆ ಹೇಳ್ಬೋದು. ಸೊ ಅದನ್ನ ಶೇರ್ ಮಾಡಬೇಕು ಅಂತಾನೆ ಈ ವಿಡಿಯೋನ ನಾನು ಇವತ್ತು ಮಾಡ್ತಾ ಇರೋದು. ಆಮೇಲೆ ಈ ವಿಡಿಯೋ ಇನ್ನೊಂದು ಮುಖ್ಯ ಕಾರಣ ನಾನು ಏನಕ್ಕೆ ಇದೆಲ್ಲ ಫುಲ್ ಆಯ್ತು ನನ್ನ ಲೈಫಲ್ಲಿ ಇದನ್ನೆಲ್ಲ ನಿಮ್ಮ ಜೊತೆ ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಇದು ನನ್ನ ಒಬ್ಬಳ ಲೈಫಲ್ಲ ಅಂದರೆ ನನ್ನ ಒಬ್ಬಳ ಯೂಟ್ಯೂಬರ್ ಲೈಫಲ್ಲ, ಎಷ್ಟೋ ಜನ ಯೂಟ್ಯೂಬರ್ಸ್ ನೀವು ನೋಡಿರ್ತೀರಾ ಅವರ ವೀಡಿಯೋಸಲ್ಲಿರೋ ಕಮೆಂಟ್ ಸೆಕ್ಷನ್ ಎಲ್ಲ ಆಫ್ ಮಾಡ್ತಾರೆ. ಸೊ ಅದು ಏನಕ್ಕೆ ಆಫ್ ಮಾಡೋದು ಅಂದರೆ ಎಷ್ಟೋ ಜನ ತುಂಬ ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಾರೆ, ಆ ಕಮೆಂಟ್ಸ್ ಅವ್ರಿಗೆ ತಡೆಯೋಕ್ಕಾಗದೆ ಅವ್ರ ಕಮೆಂಟ್ ಸೆಕ್ಷನ್ ಅನ್ನೇ ಆಫ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಆಗುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸಜೆಷನ್ ಮೂಲಕ ಏನಾದರೂ ಹೇಳಿ, ಆದರೆ ಕೆಟ್ಟದಾಗಿ ಅಂದರೆ ಅವರ ಲೈಫಿಗೆ ಬೇಜಾರಾಗೋ ಥರ ಕಮೆಂಟ್ ಮಾಡಬೇಡಿ. ಸೊ
ಇಷ್ಟೇ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮುಗಿಸ್ಬೇಕು. ಯಾಕೆಂದ್ರೆ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ತಾ ಹೋದ್ರೆ ನಾನು ತುಂಬಾ ಇಮೋಷನಲ್ ಆಗಿಬಿಡ್ತೀನಿ. ಯಾಕೆಂದ್ರೆ ಆಲ್ಮೋಸ್ಟ್ ಒಂದು 2 ವೀಕ್ಸ್ ತುಂಬಾ ಇಮೋಷನಲ್ ಆಗಿದೆ. ಸೊ ಇದನ್ನೆಲ್ಲ ಇಲ್ಲಿಗೆ ನಾನು ಮುಗಿಸ್ಬೇಕು. ಯಾಕೆಂದ್ರೆ ಆ 4 ಜನರಿಗೆ ನಾನು ತೋರಿಸ್ಬೇಕು ಯೂಟ್ಯೂಬ್ ವಿಡಿಯೋಸ್ ಯಾವ ತರ ಇರುತ್ತೆ ಅಂದ್ರೆ ನನ್ನ ವಿಡಿಯೋಸ್ ಎಷ್ಟು ಜನರಿಗೆ ಇಷ್ಟ ಆಗ್ತಾ ಇದೆ ಅವರಿಗೋಸ್ಕರ ಮಾಡ್ತಿರೋದು ನಿಮಗೋಸ್ಕರ ಅಲ್ಲ ಆ 4 ಜನರಿಗೋಸ್ಕರ ಅಲ್ಲದೆ ನನ್ನ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ನನ್ನ ಯೂಟ್ಯೂಬ್ ಅಲ್ಲಿ ಇರೋ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಅವರಿಗೋಸ್ಕರ ಮಾಡ್ತಿರೋದು ಅಂತ ಅನ್ಕೊಂಡು ನಾನು ಇನ್ನು ವಿಡಿಯೋಸ್ ಅನ್ನ ಮಾಡ್ತಾ ಇರುತ್ತೆ ಮುಂಚೆನೂ ಮಾಡ್ತಾ ಇದೆ ಇವಾಗಲೂ ಮಾಡ್ತೀನಿ ಇನ್ನು ಮುಂದೇನೂ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ನಿಮಗೆ ನನ್ನ ವಿಡಿಯೋಸ್ ತುಂಬಾ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಸೊ ಅದನ್ನ ನೀವು ಪ್ರೋತ್ಸಾಹದ ಮೂಲಕ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಿರೋದು ನನಗೆ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮನ್ನ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಹೀಗೆ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇರಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ತಕ್ಷಣ ಗೊತ್ತಾಗುತ್ತೆ. ಇನ್ನು ನಾನು ವಿಡಿಯೋಸ್ ಹೀಗೆ ಮಾಡ್ತಾ ಇರ್ತೀನಿ. ನಿಮ್ಮನ್ನ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ನಗ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್. ಅದು ಎಲೆಯಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ತೀವಲ್ಲ ಅದು ಸಕ್ಕದಾಗಿರುತ್ತೆ. ಅದು ನನಗೆ ತುಂಬಾ ಇಷ್ಟ.